ಹಲೋ, ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರತೀಕ್ಷಾ ಮನೀಷ್ಗೆ ಸ್ವಾಗತ. ನಾನು ನಿಮ್ಮ ಸುಮನ್ ಕೃಷ್ಣ. ಇವತ್ತು ನಮ್ಮ ಜೊತೆ ನಿರು ಭಂಡಾರಿ ಅವರೇ. ಅವ್ರನ್ನ ವಿಕ್ರಾಂತ್ ರೋಣದ ಮೇಕಿಂಗ್ ಬಗ್ಗೆ ಆಗಿರ್ಬೋದು, ಮತ್ತು ವಿಕ್ರಾಂತ್ ರೋಣದ ಸೆಟ್ನಲ್ಲಿ ಹೆಂಗೆ ಮೇಕಿಂಗ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ, ಮತ್ತು ಅಲ್ಲಿ ನಡೆದಂತಹ ಚಲನವಲನಗಳ ಬಗ್ಗೆ ಎಲ್ಲವನ್ನು ಸಹ ಅವ್ರ ಜೊತೆ ಚರ್ಚೆ ಮಾಡೋಣ. ಹಾಯ್ ಸರ್, ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಸರ್. ಸರ್, ವಿಕ್ರಾಂತ್ ರೋಣ ಅನ್ನೋ ಥಾಟ್ಸ್ ಕೇಳ್ತಿದ್ದಂಗೆ ನಿಮ್ಗೆ ಏನು ಅನಿಸ್ತದೆ? ಅವ್ರು ಫಸ್ಟ್ ಐಡಿಯಾ ಬಂದಾಗಲೇ ನಂಗೆ ಹೇಳಿದ್ರು ಅವ್ರಿಗೆ ಈ ಥರ ಒಂದು ಥಾಟ್ ಇದೆ ಅಂತ. ನನಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಆ್ಯಂಡ್ ಅವರು ಕತೆ ಬರೆಯೋಕ್ಕೆ ಶುರು ಮಾಡಿದ್ರು. ಪ್ರತಿ ಸ್ಟೆಪ್ಪಲ್ಲೂ ನನಗೆ ನರೇಟ್ ಮಾಡ್ತಾಯಿದ್ರು ಕತೆ, ಆ್ಯಂಡ್ ಚೆನ್ನಾಗಿ ಬರ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ವಿಕ್ರಾಂತ್ ರೋಣ ಅನ್ನೋ ಪಾತ್ರ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಈವನ್ ಸಂಜೀವ್ ಗಂಭೀರ, ಪ್ರತಿಯೊಂದು ಪಾತ್ರನೂ ತುಂಬ ಚೆನ್ನಾಗಿತ್ತು, ಕತೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಸೊ ಫೈನಲ್ ಅವ್ರ ಕತೆ ರೆಡಿ ಮಾಡಿದಾಗ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ಇತ್ತು ನನಗೆ. ಸರ್, ಇದು ಪ್ಯಾಂಥಮ್ಮಿಂದ ವಿಕ್ರಾಂತ್ ರೋಣಗೆ ನೇಮ್ ಚೇಂಜ್ ಆಗ್ತಿದ್ದಂಗೆ ನಿಮ್ಗೆ ಏನು ಅನಿಸ್ತು? ಯಾಕೆಂದರೆ ನೀವು ಸ್ಟೋರಿ ಮೇಕಿಂಗ್ ಇದು ಅಥವಾ ಬರಿಬೇಕಾದ್ರೆ ಪ್ಯಾಂಥಮ್ ಅಂತ ಇಟ್ಕೊಂಡಿದ್ರಿ, ಇದಕ್ಕಿದ್ದಂಗೆ ವಿಕ್ರಾಂತ್ ರೋಣ ಅಂತ ಹೆಸರು ಬದಲಾಗ್ತಿದ್ದಂಗೆ ನಿಮ್ಗೆ ಏನು? ಅಲ್ಲ, ನಾವು ಟೈಟಲ್ ಎಲ್ಲೂ ಅನೌನ್ಸೇ ಮಾಡಿಲ್ಲ. ನಾವು ಟೈಟಲ್ ಏನು ಅಂತೆಲ್ಲೂ ಹೇಳೇ ಇರಲಿಲ್ಲ. ಒಂದೇನೆಂದರೆ ದ ವರ್ಲ್ಡ್ ಆಫ್ ಫ್ಯಾಂಟಮ್ ಅನ್ನೋದನ್ನು ನಾವು ಏನೇ ಕಂಟೆಂಟ್ ರಿಲೀಸ್ ಮಾಡುವಾಗಲೂ ಟ್ವೀಟ್ ಮಾಡುವಾಗಲೂ ದ ವರ್ಲ್ಡ್ ಆಫ್ ಫ್ಯಾಂಟಮ್ ಅಂತ ಹಾಕ್ತಾ ಇದ್ವಿ. ಸೊ ನಾವು ಫಸ್ಟ್ ಟೈಟಲ್ ಅಂತ ಸಿನಿಮಾಗೆ ಹೇಳಿದ್ದೆ ಟೈಟಲ್ ಲಾಂಚ್ ದಿನ. ಸೊ ವಿಕ್ರಾಂತ್ ರೋಣ ಅಂತಲೇ ಟೈಟಲ್ ಪ್ಲ್ಯಾನ್ ಆಗಿದ್ದು. ಫಸ್ಟ್ ಟೈಮ್ ಅಭಿನಯ ಚಕ್ರವರ್ತಿ ಭಾಷಾನ, ಕರ್ನಾಟಕದ ಭಾಷಾನ ಮೀಟ್ ಮಾಡಿದಾಗ ಹೇಗೆ ಅನಿಸ್ತು ಸರ್ ನಿಮಗೆ? ನಾನು ತುಂಬ ಹಿಂದೆ ಮೀಟ್ ಮಾಡಿದ್ದೆ ಅವ್ರನ್ನ. ಆ ಟೈಮಲ್ಲೆಲ್ಲ ಹೇಗೆ ಅನಿಸಿತ್ತು? ಆಮೇಲೆ ತಿರ್ಗಿ ಸ್ಟೋರಿ ಹೇಳಕ್ಕೆ ಹೋದಾಗ ಹೇಗೆ ಅನಿಸ್ತು ವಿಕ್ರಾಂತ್ ರೋಣ? ನಾನು ಸರ್ನ ಫಸ್ಟ್ ಭೇಟಿಯಾಗಿದ್ದು ಅವರು ನಮ್ಮ ತಂದೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದರು, ಪ್ರೇಮದ ಕಾದಂಬರಿ ಅಂತ. ನಾನು ಅವಾಗ ಸ್ಕೂಲಲ್ಲಿದ್ದೆ, ಅವಾಗ ನಾನು ಫಸ್ಟ್ ಟೈಮ್ ನೋಡಿದ್ದು ಅವ್ರನ್ನ. ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ಫಸ್ಟ್ ಟೈಮ್ ಮೀಟ್ ಆಗಿದ್ದು ರಾಜರಥ ರಿಲೀಸ್ ಆದಮೇಲೆ. ರಾಜರಥ ಸಿನಿಮಾ ನೋಡಿ ಅವರು ನನ್ನ ಅನೂಪ್ನ ಮನೆಗೆ ಕರೆಸ್ಕೊಂಡ್ರು. ಅವ್ರಿಗೆ ಇಷ್ಟ ಆಗಿತ್ತು ಸಿನಿಮಾ, ಮೇಕಿಂಗ್ ಇಷ್ಟ ಆಗಿತ್ತು, ಆ್ಯಂಡ್ ಈವನ್ ನನ್ನ ಪರ್ಫಾರ್ಮೆನ್ಸ್ನ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಅಲ್ಲಿಂದ ನಾನು ಸರ್ನ ಕ್ರಿಕೆಟಲ್ಲಿ ಮೀಟ್ ಮಾಡ್ತಾ ಇದ್ವಿ. ಅವರು ಕೆ ಸಿ ಸಿಯಲ್ಲಿ, ನಾನು ಅವರು ಒಂದೇ ಟೀಮಲ್ಲಿದ್ವಿ. ನೀವು ಸರ್ ಬ್ಯಾಟ್ಸ್ಮನ್ನ ಬೌಲರ್? ನಾನು ಎರಡೂ ಮಾಡ್ತೀನಿ, ಕೊಡಬೇಕಷ್ಟೇ ಅವರು ಬ್ಯಾಟಿಂಗು ಬೌಲಿಂಗು. ಸೊ ಸರ್ಗೆ ತುಂಬ ಕ್ರಿಕೆಟ್ ಇಂಟ್ರೆಸ್ಟು, ನನಗೂ ಅಷ್ಟೇ, ಅನೂಪ್ಗೂ ಅಷ್ಟೇ. ಸೊ ಜೊತೆ ಕ್ರಿಕೆಟೆಲ್ಲ ಆಡ್ತಾಯಿದ್ವಿ. ಕತೆ ಹೇಳಕ್ಕೆ ಹೋದಾಗ ನಾನಿರಲಿಲ್ಲ, ಅನೂಪ್ ಅವ್ರು ಮಾತ್ರ ಹೋಗಿದ್ದಿದ್ದು. ಆ್ಯಂಡ್ ಕತೆ ಅವರು ಚೆನ್ನಾಗಿದೆ, ವಿಕ್ರಾಂತ್ ರೋಣ ಪಾತ್ರ ನಾನು ಮಾಡಿದ್ರೆ ಹೇಗೆ ಅಂತ ಅನೂಪಕ್ಕೆ ಕೇಳಿದ್ರು. ಅನೂಪಕ್ಕೆ ತುಂಬಾ ಖುಷಿ ಆಯಿತು, ಬಿಕಾಸ್ ನಾವು ಬರೀತಾ ಅವ್ರು ಏನು ಅಂದ್ಕೊಂಡಿದ್ರು, ಸುದೀಪ್ ಸರ್ ಬಂದರೆ ಆಟೋಮೆಟಿಕಲಿ ಅದು ಇನ್ನಷ್ಟು ದೊಡ್ಡದಾಗುತ್ತೆ. ಸೊ ನನಗೆ ಅವ್ರ ಮೀಟಿಂಗ್ ಆದಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು ಈ ಥರ ಸುದೀಪ್ ಸರ್ ಕತೆ ಇಷ್ಟ ಇದೆ, ಅವರೇ ಮಾಡ್ತಾರೆ ಈ ಪಾತ್ರ ಅಂದಾಗ ನನಗೂ ತುಂಬ ಖುಷಿ ಆಯಿತು. ಬಿಕಾಸ್ ತುಂಬ ವರ್ಷದಿಂದ ನಮ್ಮ ಕನಸು ಅದು ಸುದೀಪ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ. ಸ್ಪೆಷಲಿ ಬಿಕಾಸ್ ನಮ್ಮ ತಂದೆ ಅವ್ರ ಜೊತೆ ವರ್ಕ್ ಮಾಡಿದ್ರಲ್ಲ, ಅವಾಗಿಂದ ನಮಗೆ ಅವರ ಆ್ಯಕ್ಟಿಂಗ್ ಬಗ್ಗೆ ತುಂಬ ಇದಿತ್ತು. ತುಂಬ ಅಡ್ಮೈರ್ ಮಾಡ್ತಾಯಿದ್ದೆ ನಾನು ಅವ್ರ ಆ್ಯಕ್ಟಿಂಗ್ನ, ಆ್ಯಂಡ್ ಅವರ ಸಿನಿಮಾಗಳನ್ನ ನೋಡಿಕೊಂಡು ಫಾಲೋ ಮಾಡ್ಕೊಂಡು ಬರ್ತಾಯಿದ್ವಿ. ಸೊ ಅವಾಗಿಂದ ಅದೊಂದು ಕನಸಿತ್ತು, ಆ್ಯಂಡ್ ಅದು ವಿಕ್ರಾಂತ್ ರೋಣ ಮೂಲಕ ನೆರವೇರಿತು. ಈಗ ಟ್ರೈಲರು ಭಾರಿ ಟ್ರೆಂಡ್ ಇದೆ ಸರ್, ನಂಬರ್ ಒನ್ನಲ್ಲಿ ಇದೆ, ಮತ್ತು ಸಾಂಗ್ಸು ಸರ್ ರಾರ ಕಮನು ಸಹ ಒಳ್ಳೆ ಟ್ರೆಂಡಲ್ಲಿದೆ. ಆದರೆ 3D ಬಿಡಬೇಕನ್ನೋ ಪ್ಲ್ಯಾನ್ ಬಗ್ಗೆ ನಿಮ್ಗೇನಾದರೂ ಚರ್ಚೆ ಮಾಡಿದ್ದೀರಾ ಅನ್ನಿಸ್ತು? ಇಲ್ಲ, ನಾನು ಅದರಲ್ಲಿ ಇನ್ವಾಲ್ವ್ಡೇ ಇಲ್ಲ. ಬಟ್ ಸುದೀಪ್ ಸರ್ ಫಸ್ಟು ಬಿಫೋರ್ ಶೂಟೇ 3D ಮಾಡ್ಬೋದಾ ನೋಡಿ ಅಂತ ಅನೂಪಕ್ಕೆ ಹೇಳಿದರು. ಅನೂಪ್ ಅದನ್ನು ರಿಸರ್ಚ್ ಮಾಡಿದ್ರು ಸ್ವಲ್ಪ. ರಿಸರ್ಚ್ ಮಾಡುವಾಗ ಅವ್ರಿಗೆ ಅಂದರೆ 3D ಮಾಡಬೇಕು ಅಂದರೆ ಅದಕ್ಕೆ ಬೇರೆಯೇ ಕ್ಯಾಮ್ರಾಗಳು ಬೇಕಾಗುತ್ತೆ, 3D ಕ್ಯಾಮ್ರಾಸೇ ಬೇರೆ ಇದೆ, ಆ್ಯಂಡ್ ಲೈಟಿಂಗು ಬೇರೆ ಥರ ಬೇಕಾಗುತ್ತೆ. ತುಂಬ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಅದು, ಆ್ಯಂಡ್ ತುಂಬ ಎಕ್ಸ್ಪೆನ್ಸಿವ್ ಪ್ರೋಸೆಸ್ ಬೇರೆ. ಸೊ ಅದಕ್ಕೆ ಅವಾಗ ಡ್ರಾಪ್ ಆಗಿತ್ತು. ಆಮೇಲೆ ನಾವು ಶೂಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಆ ವಿಜುವಲ್ಸ್ ನೋಡಿದ್ಮೇಲೆ ಮತ್ತೆ ಸುದೀಪ್ ಸರ್ ಪೋಸ್ಟಲ್ಲಿ 3D ಮಾಡೋಣ ಅಂತ ಹೇಳಿದ್ರು. ಆ್ಯಂಡ್ ಮಂಜು ಸರು ಎಸ್ ಮಾಡೋಣ, ಇದನ್ನು ಚೆನ್ನಾಗಿ ಬಂದಿದೆ, ಮಾಡ್ಬೋದಾ ಅಂತ ಅನೂಪ್ನ ಕೇಳಿದಾಗ ಅನೂಪ್ ಮತ್ತೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಹೇಗೆ ಮಾಡ್ಬೋದು ಏನು ಮಾಡ್ಬೋದು ಅಂತ ಆಮೇಲೆ ಅದು ಶುರುವಾಗಿದ್ದು. ಪೋಸ್ಟ್ ಪ್ರೊಡಕ್ಷನಲ್ಲಿ 3D ಮಾಡಿದ್ದು. ಸರ್, ಇದು ಇನ್ನೊಂದು ಸರಿ, ನಿಮ್ಮ ಈ ಸ್ಟೋರಿಯಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿದೆ? ಯಾಕೆಂದರೆ ಒಂದೇ ನಾನು ಈಗ ನಮ್ಮಣ್ಣ ಅಂದರೆ ನಮ್ಮಣ್ಣಿಗೆ ಏನಾದರೂ ಒಂದು ಸಜೆಷನ್ ಕೊಡ್ತಾ ಇರ್ತೀನಿ ನಾನು ಏನಾದರೂ ಹೇಳಕ್ಕೆ, ಅವನು ಏನಾದರೂ ನನಗೇನಾದರೂ ನಾನು ಹೇಳಿ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಅಲ್ಲ, ನಾನು ಕತೆ ಅನೂಪ್ ಅವ್ರದೇ, ಅವರೇ ಎಂಡ್ ಟು ಎಂಡ್ ಎಲ್ಲ ಬರೆದಿರೋದು ಅವರೇ. ಈಗೇನಂದರೆ ನಿಮಗೆ ಒಂದು ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ. ಕತೆ ನಾವು ಅವ್ರು ನರೇಟ್ ಮಾಡುವಾಗ ನಾನೇನಾದರೂ
ಸಜೆಷನ್ ಅಂತಲ್ಲ, ನನಗೇನು ಅನಿಸುತ್ತೆ ಅದು ಹೇಳ್ತೀನಿ. ಸೊ ಅವರು ನನಗೆ ಆ ರೀಸನಿಂದ ಡಿಸ್ಕಸ್ ಮಾಡ್ತಾರೆ. ಸೊ ನನ್ನ ಒಪಿನಿಯನ್ ಹೇಳ್ತೀನಿ, ಆಮೇಲೆ ಅದ್ರ ಮೇಲೆ ಅವ್ರು ಇನ್ನೂ ಅದನ್ನು ದೊಡ್ಡದಾಗಿ ಚೆನ್ನಾಗಿ ಬಿಲ್ಡ್ ಮಾಡ್ತಾರೆ. ಸೊ ಅದು ಅಣ್ಣ ತಮ್ಮ ಅಂದಮೇಲೆ ಅದು ಡೆಫಿನೆಟ್ಲಿ ಇದ್ದೇ ಇದೆ. ಸರ್, ನಿಮ್ಮದು ವಿಕ್ರಾಂತ್ರೋಣದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೇಗೆ ರೋಲ್ ಆಗುತ್ತೆ? ನನ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅಂದರೆ ಒಂದು ಒಳ್ಳೆಯ ಪಾತ್ರ, ನನಗೆ ತುಂಬ ಇಷ್ಟವಾದಂಥ ಪಾತ್ರ. ಸೊ ತುಂಬ ಪ್ರೀತಿಯಿಂದ ತುಂಬ ಕಷ್ಟಪಟ್ಟು ಚೆನ್ನಾಗಿ ಮಾಡಲೇಬೇಕು ಅಂತ, ಬಿಕಾಸ್ ಸುದೀಪ್ ಸರೇ ರೆಕಮೆಂಡ್ ಮಾಡಿದ್ದು ನನ್ನ ಈ ಸಿನಿಮಾಗೆ. ಸೊ ಅದೊಂದು ಜವಾಬ್ದಾರಿ ನನಗೆ, ಅವರಷ್ಟು ನಂಬಿಕೆ ಇಟ್ಟು ಇಲ್ಲ ನಿರೂಪೆ ಮಾಡಲಿ ಈ ರೋಲ್ನ ಅಂತ ಹೇಳಿದಾಗ ಅಷ್ಟೇ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ ನಂದು ಆಗುತ್ತೆ. ಸೊ ಅಷ್ಟೇ ಎಫರ್ಟ್ ಹಾಕಿ ಮಾಡಿದ್ದೀನಿ. ಸುದೀಪ್ ಸರ್ ಜೊತೆ ನೀವು ಆಕ್ಟ್ ಮಾಡಬೇಕಾದ್ರೆ ಫೇಸ್ ಟು ಫೇಸ್ ಹೇಗೆ ಅನ್ನಿಸ್ತು ಸರ್? ನಿಮಗೆ ಫಸ್ಟ್ ಟೈಮ್ ನಾವು ಹೈದರಾಬಾದಲ್ಲಿ ಫಸ್ಟ್ ಸೀನ್ ಜೊತೆಗೆ ಶೂಟ್ ಮಾಡಿದ್ದು ಹೈದರಾಬಾದಲ್ಲಿ. ನಾವು ಒಂದಿನ ಮುಂಚೆ ಸ್ಟಾರ್ಟ್ ಮಾಡಿದ್ವಿ, ನೆಕ್ಸ್ಟ್ ಡೇ ಸರ್ ಜೊತೆ ಸೀನ್ ಇತ್ತು. ಆ್ಯಂಡ್ ಬಿಫೋರ್ ಶೂಟ್ ನಾನು ಸರ್ ಆ್ಯಂಡ್ ಐ ಥಿಂಕ್ ನೀತಾ ಇದ್ದರು, ಇನ್ನೊಂದು ಕೆಲವು ಆ್ಯಕ್ಟರ್ಸ್ ಇದ್ದರು. ಬಿಫೋರ್ ಶೂಟ್ ಬ್ಲಾಕಿಂಗ್ ಅಂತ ಮಾಡ್ತೀವಿ. ಸೊ ಅಲ್ಲಿ ನಾವು ರಿಹರ್ಸ್ ಮಾಡಿದ್ವಿ ಈ ಥರ ಮಾಡ್ಬೋದು ಈ ಥರ ಮಾಡ್ಬೋದು ಅಂತ. ಸೊ ಅವರೆಲ್ಲೂ ಅವರಷ್ಟು ದೊಡ್ಡ ಸ್ಟಾರು, ಅಷ್ಟು ದೊಡ್ಡ ಆ್ಯಕ್ಟರ್ ಅನ್ನೋದು ಎಲ್ಲೂ ಅವ್ರು ಅದನ್ನು ತೋರಿಸ್ಕೊಳ್ಳೋಕ್ಕೂ ಹೋಗಲಿಲ್ಲ ಆ್ಯಂಡ್ ಅಷ್ಟು ಇಂಟಿಮಿಡೇಟು ಮಾಡಲಿಲ್ಲ. ಅವ್ರಿಗೇನಂದರೆ ಎಲ್ಲರೂ ಚೆನ್ನಾಗಿ ಮಾಡಬೇಕು, ಅವಾಗಲೇ ಸಿನಿಮಾ ಚೆನ್ನಾಗಾಗೋದಲ್ವ. ಸೊ ಅದು ಆ ಪ್ರಾಸೆಸ್ಸಲ್ಲಿ ಎಲ್ಲೂ ನಂಗೆ ಅದು ಅನ್ನಿಸ್ಲಿಲ್ಲ, ಬಿಕಾಸ್ ಕ್ಯಾಮ್ರಾ ಆನ್ ಆದಾಗ ಅವರು ವಿಕ್ರಾಂತ್ ರೋಣ ಆಗಿ ಕಾಣಿಸ್ಕೋತಾರೆ, ನಾನು ಸಂಜೀವ್ ಗಂಭೀರ ಆಗಿ ಕಾಣಿಸ್ಕೋತಾ ಇದ್ದೀನಿ. ಆ ಪಾತ್ರಕ್ಕೆ ಏನು ಬೇಕು, ಆ ಸೀನ್ಗೆ ಏನು ಬೇಕು ಅಷ್ಟನ್ನು ಡೆಲಿವರ್ ಮಾಡಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇತ್ತು. ಸೊ ಆ್ಯಂಡ್ ಈಸ್ ಅ ವೆರಿ ಕೇರಿಂಗ್ ಆ್ಯಕ್ಟರ್, ಅಂದರೆ ಎಲ್ಲರೂ ಚೆನ್ನಾಗಿ ಮಾಡಬೇಕು ಅಂತ ಅವ್ರಿಗೆ ಇದೆ. ಸೊ ಅದು ಪ್ರಾಬ್ಲಿ ನಮಗೂ ಹೆಲ್ಪ್ ಆಯಿತು. ಸರ್, ಕಿಚ್ಚಾ ಸದೀಪ್ ಅವರು ಬಿಹೈಂಡ್ ದಿ ಸ್ಕ್ರೀನ್ ಟೆಕ್ನಿಕಲಿ ಎಲ್ಲ ಸೂಪರ್ ಆಗಿದ್ದಾರೆ, ಅಂದರೆ ಈ ಸಿನಿಮಾಗೆ ಎಷ್ಟು ಟೆಕ್ನಿಕಲ್ ಆಗಿ ಪುಷ್ ಅಪ್ ಕೊಡ್ತಾ ಇದ್ರು? ಮೇಯ್ನ್ಲಿ ಅವ್ರಿಗೆ ಅನೂಪದ್ದು ಡೈರೆಕ್ಷನ್ ತುಂಬ ಇಷ್ಟ ಆಗಿತ್ತು ರಾಜರಥಲ್ಲಿ. ಸೊ ಅನೂಪ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಅವರೂ ಒಬ್ಬ ಡೈರೆಕ್ಟರ್, ಅವ್ರಿಗೂ ಟೆಕ್ನಿಕಲ್ ನಾಲೆಜ್ ತುಂಬ ಇದೆ. ಸೊ ಅದೂ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಸಿನಿಮಾ ಮಾಡುವಾಗ. ಆ್ಯಂಡ್ ಈಗ ಸುದೀಪ್ ಸರ್ ಬಂದಿದ್ದಕ್ಕೆ ಈ ಸ್ಕೇಲಲ್ಲಿ ಸಿನಿಮಾ ಆಗಿದ್ದು. ಎಸ್ ಸರ್. ಇದು ಸರ್, ಇನ್ನು ಹೀರೋಯಿನ್ ಬಗ್ಗೆ ಕೇಳಬೇಕಂದ್ರೆ, ಹೀರೋಯಿನ್ನು ಸುದೀಪ್ ಸರ್ ಸಹ ಹೈಟಿದ್ದಾರೆ, ನೀವು ತುಂಬ ಹೈಟಿದ್ದೀರಾ, ಹೀರೋಯಿನ್ ಸ್ವಲ್ಪ ಕುಳ್ಳಿ ಇದ್ದರು, ಏನಿಸ್ತು ಸರ್ ಕುಳ್ಳಿ ಹೀರೋ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ? ನಾನು ಆ ರೀತಿ ಯೋಚನೆ ಮಾಡಿಲ್ಲ, ಬಟ್ ಚೆನ್ನಾಗಿದ್ದಾರೆ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರಿಗೂ ಅವರ ಪರ್ಫಾರ್ಮೆನ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅವರು. ಹೀಗೇ ನೀತಾನ ನೋಡೋದಕ್ಕೂ, ಅಪರ್ಣ ಬಳ್ಳಾಲಾಗಿ ನೋಡೋದಕ್ಕೂ ಹೀಗೇನೂ ಚೆನ್ನಾಗಿದ್ದಾರೆ. ಅಪರ್ಣ ಬಳ್ಳಾಲಾಗಿ ಬೇರೆ ಥರನೇ ಕಾಣಿಸ್ತಾರೆ, ಆ ಕರ್ಲಿ ಹೇರು ಮತ್ತು ಆ ಕಾಸ್ಟ್ಯೂಮಲ್ಲಿ ಬಂದಾಗ ತುಂಬ ಚೆನ್ನಾಗಿ ಪರ್ಫಾರ್ಮು ಮಾಡಿದ್ದಾರೆ ಸಿನಿಮಾದಲ್ಲಿ. ಸರ್, ಇನ್ನು ನೀವು ಏನಾದರೂ ಈಗ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ, ನೀವೇನಾದರೂ ಯಾವ್ದಾದ್ರು ಭಾಷೆಗೆ ಡಬ್ ಮಾಡಿದ್ರಾ? ಮಾಡಿದ್ದೀನಿ, ಕನ್ನಡ ಮಾಡಿದ್ದೀನಿ, ತೆಲುಗು ಮಾಡಿದ್ದೀನಿ, ಇಂಗ್ಲೀಷ್ ಮಾಡಿದ್ದೀನಿ. ಇನ್ನು ಬೇರೆ ಯಾವ್ದಾದ್ರು ಮಾಡಬೇಕಂತ ಏನಾದರೂ ಪ್ಲ್ಯಾನ್ ಇತ್ತ? ಅಲ್ಲ, ನಾನು ಬಿಟ್ಟರೆ ಎಲ್ಲ ಮಾಡ್ತಿದ್ದೆ, ಬಟ್ ಅವ್ರು ಹೇಳಿದ್ರು ನೀವು ಮಾಡಿದ್ರೆ ಅರ್ಥ ಆಗಲ್ಲ ಅಂತ. ಸೊ ಅದಕ್ಕೆ ಮಾಡೋಕ್ಕೆ ಹೋಗಲಿ, ಈಗ ಮಲಯಾಳಂ ಎಲ್ಲ ನಮ್ಮ ಕೈಯಲ್ಲಿ ಮಾತಾಡೋಕ್ಕೆ ಚಾನ್ಸೇ ಇಲ್ಲ. ಸರ್, ಇನ್ನು ಜಾಕ್ಲಿನ್ ಜೊತೆ ಡ್ಯಾನ್ಸ್ ಮಾಡೋ ಚಾನ್ಸ್ ಸಿಗಲಿಲ್ಲ ಅಂತ ಕೇಳ್ಬೋದು? ಸಿನಿಮಾದಲ್ಲಿ ಸಿಗಲಿಲ್ಲ, ಈಗ ಬಾಂಬೆಗೆಲ್ಲ ಪ್ರಮೋಷನಲ್ಲಿ ಹೋದಾಗೆಲ್ಲಾದರೂ ಸಿಗುತ್ತಾ ನೋಡೋಣ. ಸರ್, ನೀವು ಈ ಸಿನಿಮಾದಲ್ಲಿ ಏನಾದರೂ ಡ್ಯಾನ್ಸ್ ಏನಾದರೂ ಮಾಡಿದ್ದೀರಾ? ಮಾಡಿದ್ದೀನಿ, ಒಂದು ಸಾಂಗ್ ಇದೆ, ಅದು ಪ್ರಾಬ್ಲಿ ಗೊತ್ತಿಲ್ಲ ರಿಲೀಸ್ ಮುಂಚೆ ರಿಲೀಸ್ ಮಾಡ್ತಾರ ಸಾಂಗ್ನ ಇಲ್ಲ ಸಿನಿಮಾದಲ್ಲೇ ಡೈರೆಕ್ಟಾಗಿ ನೋಡಬೇಕಾ ಗೊತ್ತಿಲ್ಲ, ಬಿಕಾಸ್ ನಾನು ಅದು ಡಿಸಿಷನಲ್ಲಿ ಇನ್ವಾಲ್ವ್ ಇಲ್ಲ. ಬಟ್ ಒಂದು ಸಾಂಗ್ ಇದೆ, ನಾನು ಸುದೀಪ್ ಸರ್ ಇದ್ದಾರೆ, ನಾನು ಇದ್ದೀನಿ, ನೀತಾನು ಇದ್ದಾರೆ. ಈ ತಿಂಗಳಲ್ಲಿ ನಿಮಗೆ ಎರಡು ಥರ ಜಾಗ ಬರ್ತದೆ, ಒಂದು ವಿಂಡೋ ಸೀಟ್ ಫಸ್ಟ್ ರಿಲೀಸ್ ಆಯಿತು 28, ಹೇಗೆ ಅನಿಸ್ತಾ ಇದೆ ಸರ್? ನೀವು ಜಾಕ್ ಪಾಟ್ ಅಂದ್ರಲ್ಲ, ಅದರಲ್ಲೇ ಆನ್ಸರ್ ಇದೆ. ಜಾಕ್ ಮಂಜು ಸರೇ ಎರಡಕ್ಕೂ ಪ್ರೊಡ್ಯೂಸರು. ಸೊ ವಿಂಡೋ ಸೀಟ್ಗೂ ಅವರೇ ಪ್ರೊಡ್ಯೂಸರು, ವಿಕ್ರಾಂತ್ ರೋಣಗೂ ಅವರೇ ಪ್ರೊಡ್ಯೂಸರು. ಆ್ಯಂಡ್ ತುಂಬ ಖುಷಿಯಾಗುತ್ತೆ, ಬಿಕಾಸ್ ಅವರು ನನ್ನ ಮೇಲೆ ಒಂದು ಕಾನ್ಫಿಡೆನ್ಸ್ ಇದೆ ಅವ್ರಿಗೆ, ಆ್ಯಂಡ್ ತುಂಬ ಎನ್ಕರೇಜಿಂಗ್ ಆಗಿದ್ದಾರೆ ನನ್ನ ಆ್ಯಕ್ಟಿಂಗ್ ಬಗ್ಗೆ ಇರ್ಬೋದು, ನನ್ನ ಬಗ್ಗೆ ಇರ್ಬೋದು. ಸೊ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಜುಲೈ ಒಂಥರ ಸ್ಪೆಷಲ್ ಮಂತ್ ನನಗೆ, ಬಿಕಾಸ್ ರಂಗಿತರಂಗ ಜುಲೈ 3rd ರಿಲೀಸ್ ಆಗಿದ್ದು, ಆದಿಲಕ್ಷ್ಮಿ ಪುರಾಣ ಜುಲೈ 19th, ವಿಂಡೋ ಸೀಟ್ ಜುಲೈ 1st, ಇದು ಜುಲೈ 20th ವಿಕ್ರಾಂತ್ ರೋಣ. ಸೊ ನಾನು ಮಾಡಿರೋ 5 ಸಿನಿಮಾದಲ್ಲಿ 4 ಸಿನಿಮಾ ಜುಲೈಯಲ್ಲಿ ರಿಲೀಸ್ ಆಗಿರೋದು.
ಜುಲೈಯಲ್ಲೇ ಒಂಥರ ಜಾಬ್ ಕಂಡು ನಿಮಗೆ ಲಕ್ಕಿ, ಜುಲೈ ಲಕ್ಕಿ. ಸರ್ ಇನ್ನೊಂದು ಟ್ರೈಲರು ಮತ್ತು ಇದು ಆಫ್ಟರ್ ದಿ KGF ಇಂಡಿಯಾದಲ್ಲಿ ಅಂದರೆ ಕನ್ನಡ ಸಿನಿಮಾ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಲೆವೆಲಲ್ಲಿ ಟೌನ್ ಹೋಗ್ತಾ ಇದೆ. ಈ ಸಿನಿಮಾ ಇನ್ನೊಂದೇ ಏನು ಜಾನರ್ನ ಕ್ರಿಯೇಟ್ ಮಾಡುತ್ತೆ ಕನ್ನಡ ಇಂಡಸ್ಟ್ರಿ ಅನ್ನೋದ್ರಲ್ಲಿ ಜನ ಹೇಳ್ತಾ ಇದ್ದಾರೆ. ಅಲ್ಲ, ನಮ್ಮ ಅಟೆಂಪ್ಟ್ ಇದ್ದಿದ್ದು ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಆದಷ್ಟು ಜನಕ್ಕೆ ರೀಚ್ ಮಾಡಬೇಕು ಅಂತ. ಬಿಕಾಸ್ ನಮಗೆ ತುಂಬ ನಂಬಿಕೆ ಇದೆ ಕತೆ ಮೇಲೆ. ಒಂದು ಒಳ್ಳೆ ಕತೆ ಅನ್ನೋ ಇದು ಏನು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಸುದೀಪ್ ಸರ್ಗೆ ಸ್ಕ್ರಿಪ್ಟ್ ಕೇಳಿದಾಗಲೂ ಇತ್ತು, ಮಂಜು ಸರ್ಗೂ ಇತ್ತು. ಆ್ಯಂಡ್ ಅದಕ್ಕೆ ಆ ರೀಸನ್ಗೆ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಿರೋದು. ಆ್ಯಂಡ್ ನಮ್ಮ ಆಸೆ ಏನಂದರೆ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಈ ಸಿನಿಮಾ ನೋಡಬೇಕು ಅಂತ. ಅವರು ಅಷ್ಟು ಜನಕ್ಕೂ ರೀಚ್ ಆಗಬೇಕು, ಬಿಕಾಸ್ ಒಳ್ಳೆ ಕಂಟೆಂಟ್ ಇರೋದ್ರಿಂದ. ಆಡಿಯನ್ಸ್ಗೆ 28th ಇದೆ, ಜುಲೈ 28 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತಿಲ್ಲ ಸರ್, ನಿಮ್ಮ ಫ್ಯಾನ್ಸ್ಗೆ ಆಗಿರ್ಬೋದು ಮತ್ತು ಕಿಚ್ಚ ಸುದೀಪ್ಸ್ ಫ್ಯಾನ್ಸ್ಗೆ ಆಗಿರ್ಬೋದು ಮತ್ತು ಜಾಕ್ವಿನ್ ಒಂದು ಫ್ಯಾನ್ಸ್ ಕ್ವೆಶನ್. ಅಲ್ಲ, ಎಲ್ಲ ಇಷ್ಟಪಡೋರು ಖಂಡಿತವಾಗ್ಲೂ ಸಿನಿಮಾ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಸುದೀಪ್ ಸರ್ ಫ್ಯಾನ್ಸ್ ಇರ್ಬೋದು, ಯಾರದೇ ಫ್ಯಾನ್ಸ್ ಆಗಿರ್ಬೋದು, ಖಂಡಿತವಾಗ್ಲೂ ಸುದೀಪ್ ಸರ್ ಫ್ಯಾನ್ಸ್ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ ಈ ಸಿನಿಮಾಗೋಸ್ಕರ. ಆ್ಯಂಡ್ ನನ್ನ ನಂಬಿಕೆ ಏನು ಅಂದರೆ, ಸುದೀಪ್ ಸರ್ದು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸಸ್ ವಿಕ್ರಾಂತ್ ರೋಣದಲ್ಲಿ ನೀವು ನೋಡ್ಬೋದು. ಆ್ಯಂಡ್ ನಿಮಗೆ ಖಂಡಿತವಾಗ್ಲೂ ಈ ಸಿನಿಮಾ ಖುಷಿ ಕೊಡುತ್ತೆ. ಜುಲೈ 28 ವಿಕ್ರಾಂತ್ ರೋಣ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡಿ ಆ್ಯಂಡ್ ನಮಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಜೊತೆ ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದ್ದಕ್ಕೆ ತುಂಬ ಧನ್ಯವಾದ.